ಕೃಷಿ ಕೂಲಿಕಾರರ ಭದ್ರತೆಯ ಅಭಿವೃದ್ಧಿಗಾಗಿ ಬಿಜೆಪಿ ಜೆಡಿಎಸ್ ತಿರಸ್ಕರಿಸಿ ಇಂಡಿಯಾ ಅಭ್ಯರ್ಥಿಗೆ ಕೃಷಿ ಕೂಲಿಕಾರರ ಬೆಂಬಲ ಸೂಚಿಸೋದಕ್ಕಾಗಿ ಈ ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಈ ಗೋಷ್ಠಿಗೆ ಮುಖ್ಯವಾಗಿ ಮಾತಾಡಲಿಕ್ಕೆ ಬಂದಿರತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಭಾಸ್ಕರ್ ಅವರಿಗೆ ಸಭೆಗೆ ಸ್ವಾಗತ, ಮತ್ತು ಅದೇ ರೀತಿ ಜಿಲ್ಲಾ ಮುಖಂಡರು ಮತ್ತು ಮಾಧ್ಯಮದ ಬಂಧುಗಳಿಗೂ ಸ್ವಾಗತ ಪಡಿಸ್ತಾ ಈ ಪತ್ರಿಕೋಷ್ಠಿ ಉದ್ದೇಶಿಸಿ ಮಾತಾಡಬೇಕಂತೇಳಿ ಕೂಲಿಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಭಾಸ್ಕರ್ ಮಾತಾಡಬೇಕು. ಪತ್ರಿಕಾ ಮಾಧ್ಯಮದ ಬಂಧುಗಳು, ಈಗಾಗಲೇ ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕ ಸಂಘಕ್ಕೆ ರಾಜ್ಯ ಸಮಿತಿ ಸಭೆ ಮೊನ್ನೆ ಸೇರಿ ಮತ್ತು ಅಖಿಲ ಭಾರತ ಮಟ್ಟದ ಕೃಷಿ ಕೂಲಿಕ ಸಂಘಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಒಂದು ತೀರ್ಮಾನ ಅಂದರೆ ಈ ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆ 2024 ಲೋಕಸಭಾ ಚುನಾವಣೆ ಮಹತ್ವದ್ದಾಗಿರ್ತಕ್ಕಂಥ ಚುನಾವಣೆ. ಈ ಚುನಾವಣೆ ಮತ ಹಾಕುವಂತಕ್ಕಂಥ ಹಕ್ಕು ಮತ್ತು ಮತ ಚಲಾಯಿಸುವಂತಕ್ಕಂಥ ಹಕ್ಕು ನಮ್ಮ ಕೃಷಿ ಕೂಲಿಕಾರರಿಗೆ ಇರೋದಿಲ್ಲ. ಆ ಕೂಲಿಕಾರರ ಬದುಕಿನ ಬಗ್ಗೆ ಚಿಂತನೆ ಮಾಡುವಂತಕ್ಕಂಥ ಮತ್ತು ಬದುಕಿನ ಆಲೋಚನೆಗಳನ್ನು ಯೋಚನೆ ಮಾಡುವಂತಕ್ಕಂಥ ಪಕ್ಷವನ್ನು ಏನಪ್ಪಂತಂದ್ರೆ ನಾವು ಬೆಳೆಸಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಿದ್ವಿ. ಮತ್ತು ನಮ್ಮ ಕೃಷಿ ಕೂಲಿಕಾರ ಸಂಘಕ್ಕೆ ಅಖಿಲ ಭಾರತ ಮಟ್ಟದಲ್ಲೇ ಏನು ಇಂಡಿಯಾ ಒಕ್ಕೂಟ ಏನಿದೆ, ಆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಲಿಕ್ಕೆ ನಮ್ಮ ಕೃಷಿ ಕೂಲಿಕ ಸಂಘಕ್ಕೆ ಪ್ರಯತ್ನ ಪಡಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಮಾಡಿದೆ. ಸೊ ಹೀಗಾಗಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಅಂತ ಹೇಳಿದಾಗ ಕೊಪ್ಪಳ ಜಿಲ್ಲೆಯ ಒಳಗಡೆ ರಾಜಶೇಖರ ಇಟ್ನಾಳ ಏನಪ್ಪಂತಂದರೆ ಲೋಕಸಭಾ ಅಭ್ಯರ್ಥಿಯಾಗಿರುವಂತಕ್ಕಂಥವರಿಗೆ ನಾವು ಕೂಲಿಕ ಸಂಘಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಘೋಷಣೆ ಮಾಡಿದ್ವಿ. ಈ ರಾಜ್ಯದಲ್ಲಿ ಅದರ ಒಳಗಡೆ BJP ಮತ್ತು JDSನ್ನು ತಿರಸ್ಕರಿಸಬೇಕು ಜನತೆ ಕೂಲಿಕಾರರು ಅನ್ನೋಂತಕ್ಕಂಥ ಅಂಶಗಳನ್ನು ನಾವು ಇದರ ಒಳಗಡೆ ನಿರ್ಧರಿಸಿದ್ವಿ. ಯಾಕೆ ತಿರಸ್ಕರಿಸಬೇಕು ಅಂತಂದರೆ BJP ಈ ದೇಶದ ಒಳಗಡೆ ಒಂಥರ ಬಡ ಜನಕ್ಕೆ ಮತ್ತು ಬಡ ಕೂಲಿಕಾರರಿಗೆ ಒಂದು ಬಡತನದ ಹೋಗಲಾಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ತಾರಿಲ್ಲ ಮತ್ತು ಅದರೊಳಗಡೆ ಬಡತನವನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಬದಲಾಗಿ ಶ್ರೀಮಂತರ ಮತ್ತು ದೊಡ್ಡ ದೊಡ್ಡ ಬಂಡವಾಳಗಾರರ ಹಿತವನ್ನು ಕಾಪಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಕ್ಕಂಥ, ಅದಕ್ಕಾಗಿ ನಾವು ಈ ಒಂದು ಗೋಷ್ಠಿಯನ್ನು ಏನಪ್ಪ ಅಂತಂದರೆ ಏರ್ಪಡಿಸಿದ್ದೀವಿ. ಈ ಗೋಷ್ಠಿಯನ್ನು ಏನಪ್ಪ ಅಂತಂದರೆ ಮುಖ್ಯವಾಗಿರುವಂತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಉದ್ಯೋಗ ಖಾತ್ರಿ ಯೋಜನೆ BJP ಸರ್ಕಾರ ಅವ್ರ ಇದರೊಳಗಡೆ ಹೇಳ್ಕೊಳ್ಳುವಂತಕ್ಕಂಥದ್ದು ಏನಂದರೆ ನಾವು ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಬಂದರೆ ಈ ಉದ್ಯೋಗ ಖಾತ್ರಿಯನ್ನು ನಿಲ್ಲಿಸ್ತೀವಿ ಅನ್ನುವಂತಕ್ಕಂಥ ಮಾತನ್ನು ಅವರು ಹೇಳ್ತಿದ್ದಾರೆ. ಅಂತರದಲ್ಲಿ ಈ ಉದ್ಯೋಗ ಖಾತ್ರಿ ನಿಂತ್ಕೊಂಡು ಹೋಯ್ತಂದ್ರೆ ಬಡತನದ ರೇಖೆಗಿಂತ ಕೆಳಗೆ ನಿಲ್ಲುವಂತಕ್ಕಂಥ ಕೃಷಿ ಕೂಲಿಕಾರ ಜೀವನ ಮಾಡ್ತಿದ್ದಾರೆ. ಅವ್ರ ಮೇಲೆ ಹೊಟ್ಟೆ ಮೇಲೆ ಬರೆ ಹೇಳದಂಥ ರೀತಿಯಲ್ಲಿ ನಮ್ಮನ್ನು ಆಗ್ತಿದೆ ಅನ್ನೋದು ನಮ್ಮ ನಿಲುವಾಗಿದೆ. ಹಾಗಾಗಿ ಅಂಥ ಒಂದು ಪಕ್ಷವನ್ನು ಕೇಂದ್ರದಲ್ಲಿ ಏನಪ್ಪ ಅಧಿಕಾರ ಬರಬಾರ್ದು ಮತ್ತು ಈ ಒಂದು ವಿಚಾರನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಕೃಷಿ ಕೂಲಿಕ ಸಂಘಕ್ಕೆ ಪ್ರಚಾರ ಆಂದೋಲನ ಮಾಡ್ತಿದ್ವಿ. ಗ್ರಾಮಗಳಲ್ಲಿ ಹೋಗ್ತಿದ್ವಿ, ಗ್ರಾಮಗಳಲ್ಲಿ ಹೋಗಿ ಪ್ರಚಾರ ಮಾಡಿ BJP ಸೋಲಿಸಬೇಕು ಅನ್ನೋತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ವಿ. ಅಲ್ಲ, ಕೂಲಿ ಹೆಚ್ಚಾಗಿಲ್ಲ, ಎಷ್ಟಿತ್ತು 5 ವರ್ಷದಿಂದ ಕುಟ್ಟಿ ಬಟ್ಟೆ ಮಾತ್ರ ಹೆಚ್ಚಾಗಿರೋದು. 62 ರೂಪಾಯಿ ಕೂಲಿ ಇದ್ದಾಗ, 62 ರೂಪಾಯಿ ಕೂಲಿ ಇದ್ದಾಗ ಇಡೀ ರಾಜ್ಯದಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಎಷ್ಟು ಕೊಡ್ತಿದೆ ಅಂದರೆ ಕೂಲಿ 100 ರೂಪಾಯಿ ಇತ್ತು. 100 ರೂಪಾಯಿಗೆ ಅದನ್ನೇ ಬಂದು ತುಟ್ಟಿ ಬಟ್ಟೆ ಅಂತೇಳಿ ಹೇಳ್ಕೊಂಡು ಹೋಗಿ 484 ರೂಪಾಯಿ ಆಗಿದೆ ರಾಜ್ಯ. ಆ ತುಟ್ಟಿ ಬಟ್ಟೆ ಕೂಲಿ ಇರೋದು ಬರೀ 100 ರೂಪಾಯಿ ಮಾತ್ರ, ಆದ್ರೆ ತುಟ್ಟಿ ಬಟ್ಟೆ ಏನಪ್ಪ ಜಾಸ್ತಿ ಆಗ್ತಾನೆ ಇದೆ. ಹಂಗಾಗಿ 62 ರೂಪಾಯಿ ಕೂಲಿ ಇದ್ರು ಕೂಡ ಈ ತುಟ್ಟಿ ಬಟ್ಟೆ ಏನಪ್ಪ ಅಂತಂದ್ರೆ 349 ರೂಪಾಯಿ ಈಗ ಕೂಲಿ ಏನಪ್ಪ ಅಂತಂದ್ರೆ ಆಗಿರುವಂತಕ್ಕಂಥ. ಆದರೆ ಇದಕ್ಕೆ ಹೋಲಿಕೆ ಮಾಡಿದಾಗ ಹಣವನ್ನೇನಪ್ಪ ಅಂದ್ರೆ ಹೆಚ್ಚೇನಪ್ಪ ಅಂದ್ರೆ ಇದಕ್ಕೆ ಹಿಂದೆ ಇದ್ದಂಥ ಕೂಲಿ ಎಷ್ಟು 64,000 ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ವಿ ಯಾವಾಗ UPA ಗೌರ್ಮೆಂಟ್.
ಆದ್ರೆ ಅದು ಉದ್ಯೋಗಗಳು ಜಾಸ್ತಿ ಆಗ್ತಾನಿದ್ದಾಗ, ಉದ್ಯೋಗದ ಬೇಡಿಕೆ ಜಾಸ್ತಿ ಆಗ್ತಾನಿದ್ದಾಗ ಅದಕ್ಕೆ ತಕ್ಕಂಥ ₹200,000 crore ಹಣವನ್ನು ಮೀಸಲಾಗಿಡ್ಬೇಕು ಅಂತ ನಾನು ಕೇಳ್ತಾನಿದ್ದೀನಿ. ಅಷ್ಟಿದ್ರು ಮಾತ್ರ ಏನಪ್ಪಂತಂದ್ರೆ ಎಲ್ಲರಿಗೂ ಉದ್ಯೋಗಗಳನ್ನು ಸಮರ್ಪಕವಾಗಿ ಮಾಡಲಿಕ್ಕೆ ಆಗಲ್ಲ. ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಕಡಿತಗೊಳಿಸ್ತಿದ್ದಾರೆ. ₹60,000 crore ಏನಪ್ಪ ಅಂದ್ರೆ ಹಣವನ್ನು ಮೀಸಲಾಗಿಟ್ಟಿದ್ದಾರೆ. ಆದರೆ ಅದ್ರ ಒಳಗಡೆ ಇನ್ನೊಂದು ಲೆಕ್ಕ ಇದೆ, ಈ ಬಾಕಿಯನ್ನು ಕೊಡಬೇಕಾಗಿದೆ. ₹20,000 crore ಬಾಕಿಯನ್ನು ಕೊಡಬೇಕಾಗಿದೆ ಉದ್ಯೋಗಕ್ಕಾಗಿದ್ದು. ಆ ಬಾಕಿಯನ್ನು ಏನಪ್ಪ ಅಂದ್ರೆ ಇದರಲ್ಲಿ ಸೇರಿಸಿ ಅರವತ್ತು ಕೋಟಿ ಇದ್ದಂತಪ್ಪ ಅಂದರೆ ₹80 crore ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಜನಕ್ಕೆ ಗೊತ್ತಾಗ್ತಾನೆ, ಇದು ಮೋಸ ಇದೆ. ನೀವು ಒಂದ್ಕಡೆ ಕೇಂದ್ರ ಸರ್ಕಾರದ ವೈಫಲ್ಯನ ತುಂಬಿಸಿದ್ರಿ, ಹೌದು, ರಾಜ್ಯದಲ್ಲಿ 1 ತಿಂಗಳಾಯ್ತು ರಾಜ್ಯ ಸರ್ಕಾರ ಬಂದು ಇಲ್ಲಿವರೆಗೂ ಏನು ಸಾಧನೆ ಆಗಿರಬೇಕಿಲ್ಲ ನೋಡಿ. ನಮ್ಮ ರಾಜ್ಯದಲ್ಲಿ 37 ಲಕ್ಷ ಫಲಾನುಭವಿಗಳು ಇದ್ದಾರೆ 2000 ರೂಪಾಯಿ ಕೊಡಬೇಕಂತ, ಕೇವಲ ಇವತ್ತಿನ 15 ಅಂದ್ರೆ 10% ಕೂಡ ಇನ್ನ ದಾಟಿಲ್ಲ. ಒಂದು ಕಡೆ ನೀವು ಹೇಳ್ತೀರಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದ್ದಾರೆ, ಇಲ್ಲ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಕ್ಕಂಥದ್ದನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? 11 ತಿಂಗಳ ಇವತ್ತಿನವರೆಗೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಸಣ್ಣ ಕಾಮಗಾರಿ ಬಂದು 2 ಕೋಟಿ ರೂಪಾಯಿ ಕಾಮಗಾರಿ ಇವತ್ತಿಗೆ ಆರಂಭ ಆಗಿಲ್ಲ. ಉಚಿತ ಸ್ಕೀಮ್ಗಳು ಕೊಟ್ಟು ಇಡೀ ಎಲ್ಲ ನೀವೇ ನೋಡ್ರಿ, ಒಂದು 20 ರೂಪಾಯಿ ಸಿಗ್ತಕ್ಕಂಥ ಸ್ಟ್ಯಾಂಪ್ ಒಂದು 500 ರೂಪಾಯಿ ಆಗಿದೆ ಸ್ಟ್ಯಾಂಪ್. ನೋಂದಣಿ ಶುಲ್ಕ ಎಷ್ಟಿತ್ತು ಅದರ 3 ಪಟ್ಟು ಜಾಸ್ತಿ ಆಗಿದೆ ನೋಂದಣಿ ಶುಲ್ಕ. ಮತ್ತು ಇದೆಲ್ಲ ಹೊರಗೆ ಆದಮೇಲೆ ಇಷ್ಟು ಎಲ್ಲ ಆದಾಗ್ಯೂ ಕೂಡ ಭೂಮಿ ಸರ್ವೇ ಮಾಡೋದಂದ್ರೆ 2000 ಐತಿ 10 ಸಾವಿರ ನಿಮ್ಗೆ ಯಾವುದೇ ಆಗಿ ನೀವು ಬಿಂಬಿಸ್ತಾ ಇಲ್ಲ. ಆಮೇಲೆ ಇಡೀ ದೇಶದಲ್ಲಿ ಏನು ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಇಂಡಿಯಾ ಮೈತ್ರಿಕೂಟದ್ದು ಮಿತ್ರಪಕ್ಷಗಳೇ ನಾಯಕತ್ವ ಸರಿ ಇಲ್ಲ ಅಂತ ಎನಿಸಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ನ ನೇತೃತ್ವದಲ್ಲಿ ಇರ್ತಕ್ಕಂಥ ಇಂಡಿಯಾಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ರಿ. ಮತ್ತು ಇದು ಎಷ್ಟು ಸಮಂಜಸ? ಜೊತೆಗೆ ಎಲ್ಲ ಸಮೀಕ್ಷೆಗಳು ಕೂಡ ಬಿ ಜೆ ಪಿ ಫೇವರ್ ಆಗಿ ಸಮೀಕ್ಷೆಗಳು ಇರ್ತಾವೆ. ಇಂಥ ಹೊತ್ತಲ್ಲಿ ನೀವು ಹೋಮದಲ್ಲಿ ಯಾಕೆ ಏನದು ನೀರಲ್ಲಿ ಯಾಕೆ ಹೋಮ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರಿ ಕೃಷಿ ಬೆಳಿಗ್ಗೆ? ಹತ್ತು ವರ್ಷದಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನ ಕಂಪೇರ್ ಮಾಡಿ, ರಸ್ತೆಗಳ ಡೆವಲಪ್ಮೆಂಟ್ ನೋಡ್ರಿ, ವಿಮಾನ ನಿಲ್ದಾಣಗಳ ಡೆವಲಪ್ಮೆಂಟ್ ನೋಡ್ರಿ, ರೈಲ್ವೆ ನಿಲ್ದಾಣದ ಡೆವಲಪ್ಮೆಂಟ್ ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಜಾಗತಿಕ ಸ್ಥಾನಮಾನಗಳು ಚೆಕ್ ಮಾಡ್ರಿ ಎಷ್ಟಾಗಿದೆ ಅಂತ ಹೇಳಿ. ಮತ್ತೆ ಇಷ್ಟೆಲ್ಲವೂ ಗಣೀಕರಣ ತಗೊಂಡಾದ್ರು ಕೂಡ ನೀವು ಯಾಕೆ ಅನಗತ್ಯ ಆರೋಪ ಮಾಡ್ತಿದ್ರಿ? ಕಾಂಗ್ರೆಸ್ ಅಷ್ಟೇ ಮೋದಿ ಆಗತ್ತೆ ಆಗಿರ್ಬೇಕು, ಇಡೀ ವಿಶ್ವದ ಜನ ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಮೋದಿ ಬೇಕಾಗಿದೆ, ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಮೋದಿ ನಾಯಕತ್ವ ಬೇಕಾಗಿದೆ. ವಿಶ್ವದ ಇದಕ್ಕೆ ಮೋದಿ ಬೇಕಾಗುವಂತಕ್ಕಂಥದ್ದು ಏನಿದೆ, ದೊಡ್ಡ ಬಂಡವಾಳಗಾರರು ಏನಿದ್ದಾರ ಹೂಡಿಕೆದಾರ, ಆ ಹೂಡಿಕೆದಾರಿಗೆ ಏನಪ್ಪ ಮೋದಿ ಬೇಕು. ಆದ್ರೆ ಸಾಮಾನ್ಯ ಜನಕ್ಕೆ ಮೋದಿ ಬೇಕಾಗಿಲ್ಲ ಅಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೋಡ್ರಿ, ರಾಜ್ಯದಲ್ಲಿ ಕಳೆದ 50 ವರ್ಷ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮತ್ತೆ ಜನತಾ ಪರಿವರ್ತನೆ ಆಳ್ವಿಕೆ ಮಾಡಿದ್ದಾರೆ. 25 ಸೀಟುಗಳು ಕರ್ನಾಟಕದಲ್ಲಿ ಬರಬೇಕು ಅಂತಂದ್ರೆ ಜನರಿಗೆ ಬೇಕಾಗಿದ್ದೇ ಅಲ್ಲಿ ಬಂದಿರೋದು ಅಲ್ಲ, ಜನಕ್ಕೆ ಬೇಕಾಗಿದೆ. ಚುನಾವಣೆ ಹೆಂಗ್ ನಿಂತ್ಯವಾಗುವಂತಕ್ಕಂಥದ್ದು ನಿಮಗೆ ಗೊತ್ತಿರುವಂತಕ್ಕಂಥ ವಿಚಾರ, ನಾನು ಹೇಳಬೇಕಾಗಿದೆ. ಒಂದು ನಾರಾಯಣದ ಅಭಿವೃದ್ಧಿ ಅಂತ ಹೇಳಿದ್ರೆ, ಅಭಿವೃದ್ಧಿ ಅಂತ ಹೇಳಿದಾಗ ವಿಮಾನದಲ್ಲಿ ಹಾರಾಟ ಮಾಡುವಂತಕ್ಕಂಥವ್ರಿಗೆ ಈಗ ಇದು ಇದು ಮಾಡ್ತಾರೆ ಎಷ್ಟು ಸತ್ಯ ಅಂತಂದ್ರೆ 5 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಾರೆ. ಅದೇ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಏನಪ್ಪ ಅಂದ್ರೆ ಅಪಘಾತದಲ್ಲಿ ಸತ್ಯಪ್ಪ ಅಂದ್ರೆ 50,000 ರೂಪಾಯಿ ಇದು ಕೊಡ್ತಾರೆ. ಅಂದ್ರೆ ವಿಮಾನದಲ್ಲಿ ಹಾರಾಟ ಮಾಡುವಂಥವ್ರು ಯಾರು? ದೊಡ್ಡ ಶ್ರೀಮಂತರು, ದೊಡ್ಡ ಶ್ರೀಮಂತರು ಇವರೆಲ್ಲ. ಮತ್ತು ಅಭಿವೃದ್ಧಿ ಅನ್ನುವಂಥಕ್ಕಂಥ ಬರೀ ವಿಮಾನದಲ್ಲಿ ಓಡಾಡುತ್ತವ್ರು ಮಾತ್ರನೇ ಅಭಿವೃದ್ಧಿ ಆಯಿತು ಅಂತಂದ್ರೆ ಸಾಲದಲ್ಲ. ಅಭಿವೃದ್ಧಿ ಅಂತಂದ್ರೆ ಜನತೆಯ ಕೈ ಒಳಗಡೆ ಕೆಲಸ ಸಿಗುವಂತಕ್ಕಂಥದ್ದಾಗಲಿ, ಉದ್ಯೋಗ ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿ ಆಗಬೇಕು, ಭೂಮಿ ಏನಪ್ಪ ಅಂದ್ರೆ ಹಂಚಿಕೆ ಆಗಬೇಕು. ಅವಾಗ ಭೂಮಿ ಹಂಚಿಕೆ ಆಗಬೇಕು, ಮತ್ತು ಭೂಮಿ ಹಂಚಿಕೆ ಆಗ ಜೊತೆಗೆ ಏನಪ್ಪ ಅಂದ್ರೆ ಬಡತನನ ಹೋಗ್ಲಾಡಿಸಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಅವು ಎಲ್ಲಿದಾವ ಅನ್ನುವಂತಕ್ಕಂಥದ್ದು ನಮ್ಮ ಬಿ ಜೆ ಪಿ ಒಳಗಡೆ ಪ್ರಶ್ನೆ. ಅಲ್ಲ, ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಮ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಸ್ವತಂತ್ರವಾಗಿ ನಿಂತರೆ ಕೂಲಿಕಾರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ ಹಿಂದೆ ನೀವು 10 ವರ್ಷದಿಂದ ಕಾಂಗ್ರೆಸ್ ಅನ್ನ ದೂಷಣೆ ಮಾಡ್ತಿದ್ದೀರಿ. ಆದ್ರೆ ಇವತ್ತು ಒಂದೇ ಕಾನ್ಸೆಪ್ಟ್ ಬಿ ಜೆ ಪಿನ ವಿರೋಧ ಮಾಡೋದಕ್ಕೆ ಇವತ್ತು ಅದಕ್ಕೆ ಯಾರ ಕಾಂಗ್ರೆಸ್ ಭ್ರಷ್ಟಾಚಾರದ್ದು ಅಂತ ಕಾಂಗ್ರೆಸ್ ಅನ್ನು ನೀವು ಬೆಂಬಲಿಸಕ್ಕೆ ನಿಂತೀರಿ. ನಾಳೆ ಕಾಂಗ್ರೆಸ್ ಬಂದರೂ ಅದೇ ಸ್ಥಿತಿ ಇವತ್ತು ಕರ್ನಾಟಕದಾಗ, ಕರ್ನಾಟಕದಲ್ಲಿ ನೀವು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದೀರಿ, ಪರಿಸ್ಥಿತಿ ಏನಿದೆ ಇವತ್ತು? ನಾವು ಹೇಳೋದು ಕಾಂಗ್ರೆಸ್ ನನ್ನ ಅಪ್ಕೊಳ್ತಾನಿಲ್ಲ. ಅಲ್ಲ, ಅಪ್ಕೊಳ್ತೀರಿ ನೀವು? ಕಾಂಗ್ರೆಸ್ ಚುನಾವಣೆ ಒಳಗಡೆ ದೇಶದ ಒಳಗಡೆ ಕಾಂಗ್ರೆಸ್ನ ಏನಪ್ಪ ಅಂದ್ರೆ ಅಪೋಸ್ ಮಾಡಿದ್ದು, ಆರ್ಥಿಕ ನೀತಿಯನ್ನೇನಪ್ಪ ಅಂದ್ರೆ ಅಪೋಸ್ ಮಾಡಿದ್ದು ನಾವೇನೆ. ಕಾಂಗ್ರೆಸ್ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಗೊಂಡು ಮನಮೋಹನ್ ಸಿಂಗ್ ಏನಪ್ಪ ಅಂತಂದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ 91ನೇ ಇಸ್ವಿ ಒಳಗಡೆ
ಈ ಜಾಗತೀಕರಣ ಮುಂದೆ ಆದ ಕಾರಣ ನೀತಿಯನ್ನು ಏನಪ್ಪ ಅಂದರೆ ಜಾರಿ ತಂದಿದ್ವಿ. ಆದರೆ ಅದಕ್ಕಿಂತ ಅದನ್ನು ತಡೆಗಟ್ಟ ಅಂತ ಚಳುವಳಿಗಳಿಗೆ ಎದುರುಕೊಳ್ತಾ ನಿಂತು ಕಾಂಗ್ರೆಸ್. ಒಬ್ಬ ಸಂಸದ ಇದ್ದಾಗ, ಕಮ್ಯುನಿಸ್ಟ್ ಸಂಸದ ಇದ್ದಾಗ ಇಡೀ ದೇಶದಾಗ ಬೆಚ್ಚಿಬಿಡೋ ಅಂತ ಒಂದಷ್ಟು ಮಾತಾಡಿದ.